ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಹಿಂದಿ ಕ್ಲಾಸ್ಗೆ ಮತ್ತೊಮ್ಮೆ ಸ್ವಾಗತ. ಸಪ್ಪೋ ಫಿರ್ಸೆ ಹಿಂದಿ ಕ್ಲಾಸ್ಗೆ ಸ್ವಾಗತ. ಫ್ರೆಂಡ್ಸ್, ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಪ್ರತಿದಿನವೂ ನಿಮಗೆ ಯಶಸ್ಸು, ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಅಂತ ಆಶಿಸ್ತೀನಿ. ನಯ ಸಾಲ್ಕ ಹರ್ ದಿನ್ ಆಪ್ಕೆ ಲಿಯೆ ಸಫಲತಾ, ಖುಷಿ ಅವ್ರ ಸಮೃದ್ಧಿ ಸೆ ಬರಾಹೋ. ಇಲ್ಲಿ ಯಶಸ್ಸನ್ನ ಸಫಲತಾ ಅಂತ ಹೇಳ್ತಿದ್ದಾರೆ, ಸಂತೋಷನ ಖುಷಿ ಅಂತ ಹೇಳ್ತಿದ್ದಾರೆ, ಸಮೃದ್ಧಿನ ಸಮೃದ್ಧಿ ಅಂತ ಹೇಳ್ತಿದ್ದಾರೆ. ಹೊಸ ವರ್ಷದ ಪ್ರತಿದಿನವೂ ನಿಮಗೆ ಯಶಸ್ಸು, ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ಅದನ್ನ ಹಿಂದಿಲಿ ಹೇಳ್ತೀವಿ, ನಯಾ ಸಾಲ್ಕ ಹರ್ ದಿನ್ ಆಪ್ಕೆ ಲಿಯೆ ಸಫಲತಾ, ಖುಷಿ ಔರ್ ಸಮೃದ್ಧಿ ಸೆ ಬರಾಹೋ. ಬರಾಹೋ ಅಂದ್ರೆ ತುಂಬಿರಲಿ ಅಂತ ಅರ್ಥ. ಫ್ರೆಂಡ್ಸ್, ಈ ದಿನ ಬಂಧುತ್ವ ಅಂದ್ರೆ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋಣ. ಆ ಫ್ರೆಂಡ್ಸ್, ಕ್ಲಾಸ್ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆಗ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಆ ಫ್ರೆಂಡ್ಸ್, ನನ್ನ ವಿಡಿಯೋಸ್ ಒಂದರಿಂದ ಒಂದು ಕನೆಕ್ಟ್ ಆಗಿರುತ್ತೆ, ಅದರಿಂದ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮೊದಲಿಂದ ಕೊನೆವರೆಗೂ ನೋಡಿ, ಮಧ್ಯೆ ಹೆಲ್ಪ್ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಫ್ರೆಂಡ್ಸ್, ಕ್ಲಾಸ್ ಶುರು ಮಾಡೋಣ. ಬನ್ನಿ ಹಿಂದಿ ಕಲಿಯೋಣ, ಆಯಿಯೇ ಹಿಂದಿ ಸಿಕ್ತೆ. ಸೊ ಫ್ರೆಂಡ್ಸ್, ತಾಯಿನ ಹಿಂದಿಯಲ್ಲಿ ಮಾ ಅಂತ ಹೇಳ್ತಾರೆ, ಮಾತಾ ಅಂತ ಹೇಳ್ತಾರೆ, ತಂದೆನ ಬಾಪ್ ಅಂತಾರೆ, ಪಿತಾ ಅಂತಾರೆ. ತಾಯಿನ ಮಾ ಅಂತಾರೆ, ಮಾತಾ ಅಂತಾರೆ, ತಂದೆನ ಬಾಪ್ ಅಂತಾರೆ, ಪಿತಾ ಅಂತಾರೆ. ಈಗ ನಾವು ಮನೆಯಲ್ಲಿ ತಂದೆ ತಾಯಿನ ಏನ್ ಹೇಳ್ತೀವಿ, ತಂದೆನ ಅಪ್ಪ ಅಂತೀವಿ, ತಾಯಿನ ಅಮ್ಮ ಅಂತೀವಿ. ಅದೇ ತರ ಮನೆಯಲ್ಲಿ ಅವರು ತಾಯಿನ ಮಾ ಅಂತಾರೆ, ಅಪ್ಪನ ಪಾಪ ಅಂತಾರೆ. ಅಮ್ಮ ಅಪ್ಪ ಮಾ ಪಾಪ ಅಂತ ಹೇಳ್ತೀವಿ. ಈಗ ಮಗನ ಏನಂತಾರೆ, ಮಗನ ಬೇಟ ಅಂತ ಹೇಳ್ತಾರೆ, ಮಗಳನ್ನ ಬೇಟಿ ಅಂತ ಹೇಳ್ತಾರೆ. ಮಗ ಬೇಟ, ಮಗಳು ಬೇಟಿ. ಈಗ ಸೊಸೆನ ಬಹು ಅಂತ ಹೇಳ್ತಾರೆ, ಅಳಿಯನ ದಾಮಾದ್ ಅಂತಾರೆ. ಸೊಸೆನ ಬಹು, ಅಳಿಯನ ದಾಮಾದ್ ಅಂತಾರೆ. ಈಗ ಅಜ್ಜಿ ತಾತ, ಅಜ್ಜಿ ತಾತ. ಈಗ ನಾವು ಅಮ್ಮನ ಕಡೆ ಅಜ್ಜಿ ತಾತ ಆಗಲಿ ಅಥವಾ ಅಪ್ಪನ ಕಡೆ ಅಜ್ಜಿ ತಾತ ಆಗಲಿ, ನಾವು ಅಜ್ಜಿ ತಾತ ಅಂತಲೇ ಕರಿತೀವಿ ಅಲ್ವಾ? ಎರಡು ಕಡೆಯೂ ನಾವು ಅಜ್ಜಿ ತಾತ ಅಂತಲೇ ಕರಿತೀವಿ. ಆದರೆ ಹಿಂದಿಯಲ್ಲಿ ಅಮ್ಮನ ಕಡೆ ಅಜ್ಜಿ ತಾತನೇ ಬೇರೆ ಅಂತಾರೆ, ಅಪ್ಪನ ಕಡೆ ಅಜ್ಜಿ ತಾತನೇ ಬೇರೆ ಅಂತಾರೆ. ಈಗ ಅಮ್ಮನ ಕಡೆ ಅಜ್ಜಿ ತಾತನಿಗೆ, ಅಮ್ಮನ ಕಡೆ ಅಜ್ಜಿಗೆ ನಾನಿ ಅಂತಾರೆ, ಅಮ್ಮನ ಕಡೆ ತಾತನಿಗೆ ನಾನಾ ಅಂತಾರೆ. ಅಪ್ಪನ ಕಡೆ ಅಜ್ಜಿನ ದಾದಿ ಅಂತಾರೆ, ಅಪ್ಪನ ಕಡೆ ತಾತನ ದಾದಾ ಅಂತಾರೆ. ಸೊ ನಾನಾ ನಾನಿ, ದಾದಾ ದಾದಿ. ಈಗ ನೀವು ನಾನಾ ನಾನಿಗೆ ಏನಾದರೂ ಮೊಮ್ಮಗ ಆಗಿದರೆ, ಅಂದರೆ ಅಮ್ಮನ ಕಡೆ ಅಜ್ಜಿ ತಾತನಿಗೆ ಮೊಮ್ಮಗ ಆಗಿದರೆ ನೀವು ನಾತಿ ಅಂತ ಹೇಳ್ತಾರೆ ನಿಮ್ಮನ್ನು. ನೀವು ಅಮ್ಮನ ಕಡೆ ತಾತ ಅಜ್ಜಿಗೆ ಏನಾದರೂ ಮೊಮ್ಮಗ ಆದರೆ ನಾತಿ ಅಂತಾರೆ. ಅದೇ ನೀವು ಅಮ್ಮನ ಕಡೆ ತಾತ ಅಜ್ಜಿಗೆ ಮೊಮ್ಮಗಳಾಗಿದರೆ ನಾತಿನ್ ಅಂತ ಕರೀತಾರೆ. ಅಂದರೆ ನಾನಾ ನಾನಿಗೆ ನೀವು ಮೊಮ್ಮಗ ಆದರೆ ನಾತಿ ಅಂತ ಕರೀತಾರೆ. ಅದೇ ನಾನಾ ನಾನಿಗೆ ಮೊಮ್ಮಗಳಾದರೆ ನಾತಿನ್ ಅಂತ ಕರೀತಾರೆ. ಈಗ ಅಪ್ಪನ ಕಡೆ ತಾತ ಅಜ್ಜಿಗೆ ನೀವು ಮೊಮ್ಮಗ ಆಗಿದರೆ ಅವಾಗ ಪೋತ ಅಂತಾರೆ. ಅದೇ ಅಪ್ಪನ ಕಡೆ ತಾತ ಅಜ್ಜಿಗೆ ನೀವು ಮೊಮ್ಮಗಳಾಗಿದರೆ ಪೋತಿ ಅಂತಾರೆ. ಅದೇ ನಾನಾ ನಾನಿಗೆ ಮೊಮ್ಮಗ ನಾತಿ, ಮೊಮ್ಮಗಳು ನಾತಿನ್. ಅದೇ ದಾದಾ ದಾದಿಗೆ ಮೊಮ್ಮಗ ಪೋತ, ಮೊಮ್ಮಗಳು ಪೋತಿ ಅಂತ ಕರೀತಾರೆ. ಈಗ ಸಹೋದರ ಸಹೋದರಿ, ಸಹೋದರನ ಬಾಯಿ ಅಂತಾರೆ, ಸಹೋದರಿನ ಬಹನ್ ಅಂತಾರೆ. ಈಗ ಯಾರಾದರೂ ಕೇಳಿದ್ರೆ ನಿಮ್ಮನ್ನು, ನೀವು ಎಷ್ಟು ಜನ ಸಹೋದರ ಸಹೋದರಿಯರು, ಅವಾಗ ನೀವು ಹೇಳ್ತೀರಾ ನೀವೇನಾದರೂ 5 ಜನ ಇದ್ದರೆ ನಾವು 5 ಜನ ಸಹೋದರ ಸಹೋದರಿಯರು. ಅಂದರೆ ಅದರಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಸೇರಿ 5 ಜನ ಆಗುತ್ತೆ. ಅದೇ ಥರ ಹಿಂದಿನ ಹೇಳ್ತಾರೆ, ಹಮ್ ಪಾಂಚ್ ಬಾಯಿ ಬಹನ್ ಅಂತಾರೆ. ಹಮ್ ಪಾಂಚ್ ಬಾಯಿ ಬಹನ್ ಅಂದರೆ ನಾವು 5 ಜನ ಸಹೋದರ ಸಹೋದರಿಯರು ಅಂತ ಅರ್ಥ. ಇಲ್ಲಿ ಸಹೋದರನ ಬಾಯಿ ಅಂತಾರೆ, ಸಹೋದರಿನ ಬಹನ್ ಅಂತಾರೆ. ಫ್ರೆಂಡ್ಸ್, ಈಗ ದೊಡ್ಡಣ್ಣನ ಬಡೆ ಬಾಯಿ ಅಂತಾರೆ, ದೊಡ್ಡಕ್ಕನ ಬಡಿ ಬಹನ್ ಅಥವಾ ಜಿಜಿ ಅಂತ ಕರೀತಾರೆ. ದೊಡ್ಡಣ್ಣನ ಬಡೆ ಬಾಯಿ, ದೊಡ್ಡಕ್ಕನ ಬಡಿ ಬಹನ್ ಅಂತಾರೆ ಅಥವಾ ಜಿಜಿ ಅಂತಲೂ ಕರೀತಾರೆ. ಈಗ ತಮ್ಮ ಅಥವಾ ತಂಗಿಗೆ, ತಮ್ಮನ್ನ ಚೋಟ ಬಾಯಿ ಅಂತಾರೆ, ಅದು ತಂಗಿನ ಚೋಟಿ ಬಹನ್ ಅಂತಾರೆ. ತಮ್ಮನ್ನ ಚೋಟ ಬಾಯಿ, ತಂಗಿನ ಚೋಟಿ ಬಹನ್ ಅಂತಾರೆ. ನಾವು ಅಕ್ಕನ ದೀದಿ ಅಂತಲೂ ಕರೀತಾರೆ, ಅಣ್ಣನ ಭಯ್ಯ ಅಂತಲೂ ಕರೀತಾರೆ. ಈಗ ಅನ್ಕೊಳ್ಳಿ ನಿಮಗೆ ಇಬ್ಬರಣ್ಣದಿರಿದರೆ, ಇಬ್ಬರಣ್ಣನ ಅವಾಗ ಮೊದಲನಣ್ಣನ ಏನಂತೀರ, ದೊಡ್ಡಣ್ಣ ಅಂತೀರ. ದೊಡ್ಡಣ್ಣನ ಅವಾಗ ಬಡೆ ಭಯ್ಯ ಅಂತೀವಿ, ಬಡೆ ಭಯ್ಯ ಅಂತ ದೊಡ್ಡಣ್ಣನಿಗೆ ಹೇಳ್ತೀವಿ. ಅದೇ ಎರಡನೇ ಅಣ್ಣನಿಗೆ ಅದನ್ನ ಚಿಕ್ಕಣ್ಣ ಅಂತೀವಿ. ಅವಾಗ ಹೇಳ್ತೀವಿ ಚೋಟೆ ಭಯ್ಯ ಅಂತೀವಿ, ಚೋಟೆ ಭಯ್ಯ. ಬಡೆ ಭಯ್ಯ, ದೊಡ್ಡಣ್ಣ, ಚೋಟೆ ಭಯ್ಯ, ಚಿಕ್ಕಣ್ಣ. ಅದೇ ಅಕ್ಕನಿಗೆ ಹೇಳ್ತೀವಿ ಬಡಿ ದೀದಿ, ದೊಡ್ಡಕ್ಕನಿಗೆ ಬಡಿ ದೀದಿ ಅಂತೀವಿ. ಅದೇ ಚಿಕ್ಕಕ್ಕನಿಗೆ ಚೋಟಿ ದೀದಿ ಅಂತ ಹೇಳ್ತೀವಿ, ಚಿಕ್ಕಕ್ಕನಿಗೆ ಚೋಟಿ ದೀದಿ ಅಂತೀವಿ. ಅದೇ ತಮ್ಮನ್ನ ಚೋಟ ಬಾಯಿ, ಅವ್ರ ತಂಗಿನ ಚೋಟಿ ಬಹನ್ ಅಂತೀವಿ. ತಮ್ಮನ್ನ ಚೋಟ ಬಾಯಿ, ತಂಗಿನ ಚೋಟಿ ಬಹನ್ ಅಂತ ಕರಿತೀವಿ. ಈಗ ಅತ್ತೆ ಮಾವ, ಅತ್ತೆ ಮಾವನ ಸಾಸ್ ಸಸೂರ್ ಅಂತಾರೆ. ಈಗ ಅತ್ತೆ ಮಾವ, ಈ ಅತ್ತೆ ಮಾವ ಯಾರು, ಹೆಂಡತಿಯ ಅಪ್ಪ ಅಮ್ಮ ಅಥವಾ ಗಂಡನ ಅಪ್ಪ ಅಮ್ಮನ ಸಾಸ್ ಸಸೂರ್ ಅಂತ ಕರೀತಾರೆ. ಹೆಂಡತಿಯ ಅಪ್ಪ ಅಮ್ಮ ಅಥವಾ ಗಂಡನ ಅಪ್ಪ ಅಮ್ಮನ ಅತ್ತೆ ಮಾವ ಅಂತ ಕರಿತೀವಿ. ಅಲ್ಲಿ ಅತ್ತೆನ ಸಾಸ್ ಅಂತಾರೆ, ಮಾವನ ಸಸೂರ್ ಅಂತ ಹೇಳ್ತಾರೆ. ಅತ್ತೆನ ಸಾಸ್, ಮಾವನ ಸಸೂರ್ ಅಂತ ಹೇಳ್ತಾರೆ. ಈಗ ಸೋದರ ಮಾವ ಅತ್ತೆ, ಸೋದರ ಮಾವ ಅಥವಾ ಸೋದರ ಅತ್ತೆನ ಹೇಳ್ತಾರೆ, ಸೋದರ ಮಾವನ ಮಾಮ ಅಂತ ಕರೀತಾರೆ, ಸೋದರ ಅತ್ತೆನ ಮಾಮಿ ಅಂತ ಕರೀತಾರೆ. ಸೋದರ ಮಾವ ಸೋದರ ಅತ್ತೆ ಅಂದರೆ
ತಾಯಿಯ ಅಣ್ಣ ಅಥವಾ ತಮ್ಮನ್ನ ನಾವು ಸೋದರ ಮಾವ ಅಂತೀವಿ, ಅದೇ ಅವ್ರ ಹೆಂಡತಿನ ಸೋದರತ್ತೆ ಅಂತೀವಿ. ಅದನ್ನ ಹಿಂದಿಯಲ್ಲಿ ಮಾಮ ಅಂತ ಕರೀತಾರೆ, ಮಾಮಿ ಅಂತ ಕರೀತಾರೆ. ಇವಾಗ ಅವ್ರಿಗೆ ನೀವೇನಾಗ್ತೀರಾ, ನೀವೇನಾದ್ರೂ ಹುಡುಗ ಆಗಿದ್ರೆ ಸೋದರ ಅಳಿ ಆಗ್ತೀರಾ, ಅದೇ ಹುಡುಗಿ ಆದರೆ ಸೋದರ ಸೊಸೆ ಆಗ್ತೀರಾ. ಅವಾಗ ಸೋದರ ಅಳಿನ್ಗೆ ಬಾಂಜ ಅಂತ ಹೇಳ್ತಾರೆ, ಸೋದರ ಸೊಸೆಗೆ ಬಾಂಜಿ ಅಂತಾರೆ. ಸೋದರತ್ತೆ ಮಾವನಿಗೆ ನೀವೇನಾದ್ರೂ ಸೋದರ ಅಳಿ ಆದ್ರೆ ನಿಮ್ಮನ್ನ ಬಾಂಜ ಅಂತಾರೆ, ಸೋದರ ಸೊಸೆಗೆ ಬಾಂಜಿ ಅಂತಾರೆ. ಅಂದ್ರೆ ಈಗ ನಿಮ್ಮ ಅಮ್ಮನ ಅಣ್ಣ ಅಥವಾ ತಮ್ಮನ ನೀವು ಸೋದರ ಮಾವ ಅಂತೀರಾ, ಅವ್ರಿಗೆ ನೀವೇನಾಗ್ತೀರಾ, ಅವರು ನಿಮ್ಮನ್ನ ಹುಡುಗ ಆಗಿದ್ರೆ ಬಾಂಜ ಅಂತಾರೆ, ಅದೇ ಹುಡುಗಿ ಆಗಿದ್ರೆ ಬಾಂಜಿ ಅಂತಾರೆ. ಹುಡುಗ ಆಗಿದ್ರೆ ಬಾಂಜ ಅಂತಾರೆ, ಹುಡುಗಿ ಆಗಿದ್ರೆ ಬಾಂಜಿ. ಅಂದ್ರೆ ಸೋದರ ಅಳಿನ್ಗೆ ಬಾಂಜ ಅಂತಾರೆ, ಸೋದರ ಸೊಸೆಗೆ ಬಾಂಜಿ ಅಂತ ಕರೀತಾರೆ. ಈಗ ತಂದೆ ಅಕ್ಕ ಅಥವಾ ತಂಗಿನ ಏನಂತಾರೆ, ತಂದೆ ಅಕ್ಕ ತಂಗಿನ ನಾವು ಅತ್ತೆ ಅಂತಾನೆ ಕರಿತೀವಿ, ಅವ್ರ ಗಂಡನ ಮಾವ ಅಂತ ಕರಿತೀವಿ. ಆದ್ರೆ ಇಲ್ಲೇನಂತಾರೆ, ತಂದೆ ಅಕ್ಕ ಅಥವಾ ತಂಗಿನ ಬುವ ಅಂತ ಕರೀತಾರೆ. ತಂದೆ ಅಕ್ಕ ಅಥವಾ ತಂಗಿನ ಬುವ ಅಂತಾರೆ, ಅವರ ಗಂಡನ್ನ ಫೂಫಾ ಅಂತ ಕರೀತಾರೆ. ಅತ್ತೆ ಬುವ, ಮಾವನ್ನ ಫೂಫಾ ಅಂತ ಕರೀತಾರೆ. ಈಗ ಭಾವ ಮೈದುನ, ಭಾವ ಮೈದುನ ಏನಂತಾರೆ, ಸಾಲ ಅಂತಾರೆ. ಭಾವ ಮೈದುನನ ಸಾಲ ಅಂದ್ರೆ ಹೆಂಡತಿಯ ತಮ್ಮನ್ನ ಸಾಲ ಅಂತ ಕರೀತಾರೆ, ಅದೇ ಹೆಂಡತಿಯ ತಂಗಿನ ಸಾಲಿ ಅಂತ ಕರೀತಾರೆ. ಹೆಂಡತಿಯ ತಂಗಿ ನಾದಿನಿ ಆಗ್ತಾಳೆ, ಅವಳ ಸಾಲಿ ಅಂತ ಕರೀತಾರೆ. ಹೆಂಡತಿಯ ತಮ್ಮನ್ನ ಸಾಲ ಅಂತಾರೆ, ಹೆಂಡತಿಯ ತಂಗಿನ ಸಾಲಿ ಅಂತ ಕರೀತಾರೆ. ಈಗ ಚಿಕ್ಕಪ್ಪ ಚಿಕ್ಕಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ಅದು ತಂದೆ ಕಡೆ ಆಗಲಿ ತಾಯಿ ಕಡೆ ಆಗಲಿ ಇಬ್ಬರೂ ನಾವು ಚಿಕ್ಕಪ್ಪ ಚಿಕ್ಕಮ್ಮ ಅಂತೀವಿ. ಈಗ ತಂದೆಯ ಅಣ್ಣ ಆದರೆ ದೊಡ್ಡಪ್ಪ ಅಂತ ಕರಿತೀವಿ, ಚಿಕ್ಕವರಾದರೆ ಚಿಕ್ಕಪ್ಪ ಅಂತ ಕರಿತೀವಿ. ಅದೇ ತಾಯಿಯ ದೊಡ್ಡ ತಾಯಿಯ ಅಕ್ಕ ಆಗಿದ್ರೆ ಅವ್ರನ್ನ ದೊಡ್ಡಮ್ಮ ಅಂತ ಕರಿತೀವಿ, ತಾಯಿಯ ತಂಗಿಗೆ ಚಿಕ್ಕಮ್ಮ ಅಂತ ಕರಿತೀವಿ. ಆದರೆ ಹಿಂದಿಲಿ ಅಪ್ಪನ ಸೈಡೇ ಬೇರೆ ಅಂತಾರೆ, ಅಮ್ಮನ ಸೈಡೇ ಬೇರೆ ಅಂತಾರೆ. ಈಗ ಅಪ್ಪನ ಸೈಡ್, ಅಪ್ಪನ ಸೈಡಲ್ಲಿ ಆ ಅಪ್ಪನ ಅಣ್ಣ ಅಥವಾ ತಮ್ಮನ್ನ ಚಾಚಾ ಅಂತ ಕರೀತಾರೆ. ಅಪ್ಪನ ಅಣ್ಣ ಅಥವಾ ತಮ್ಮನ್ನ ಚಾಚಾ ಅಂತ ಕರೀತಾರೆ. ಅದೇ ಏನಾದರೂ ಚಿಕ್ಕಪ್ಪ ಆಗಿದ್ರೆ ಅವ್ರನ್ನ ಛೋಟೆ ಚಾಚಾ ಅಂತಾರೆ, ಅದೇ ದೊಡ್ಡಪ್ಪ ಆಗಿದ್ರೆ ಬಡೆ ಚಾಚಾ ಅಂತಾರೆ. ಚಿಕ್ಕಪ್ಪನ ಛೋಟೆ ಚಾಚಾ ಅಂತಾರೆ, ದೊಡ್ಡಪ್ಪನ ಬಡೆ ಚಾಚಾ ಅಂತಾರೆ. ಅದೇ ಚಿಕ್ಕಮ್ಮನ ಛೋಟಿ ಚಾಚಿ ಅಂತಾರೆ, ಅದೇ ದೊಡ್ಡಮ್ಮನ ಬಡಿ ಚಾಚಿ ಅಂತಾರೆ. ಚಿಕ್ಕಪ್ಪ ಚಿಕ್ಕಮ್ಮ, ಛೋಟೆ ಚಾಚಾ ಛೋಟೆ ಚಾಚಿ, ದೊಡ್ಡಪ್ಪ ದೊಡ್ಡಮ್ಮ, ಬಡೆ ಚಾಚಾ ಬಡಿ ಚಾಚಿ ಅಂತ ಕರೀತಾರೆ. ಆದರೆ ಕೆಲವು ಕಡೆ ಈ ಚಿಕ್ಕಪ್ಪ ಚಿಕ್ಕಮ್ಮನ ಚಾಚಾ ಚಾಚಿ ಅಂತಾನೆ ಕರೀತಾರೆ, ದೊಡ್ಡಪ್ಪನ ತಾವ್ ಅಂತ ಕರೀತಾರೆ, ದೊಡ್ಡಮ್ಮನ ತಾಯಿ ಅಂತ ಕರೀತಾರೆ. ದೊಡ್ಡಪ್ಪನ ತಾವ್ ಅಂತ ಕರೀತಾರೆ, ದೊಡ್ಡಮ್ಮನ ತಾಯಿ ಅಂತ ಕರೀತಾರೆ. ಅದು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಕರೀತಾರೆ. ಕೆಲವು ಕಡೆ ಚಿಕ್ಕಪ್ಪನ ಛೋಟೆ ಚಾಚಾ ಅಂತಾರೆ, ಚಿಕ್ಕಮ್ಮನ ಛೋಟಿ ಚಾಚಿ ಅಂತಾರೆ, ಅದೇ ದೊಡ್ಡಪ್ಪನ ಬಡೆ ಚಾಚಾ ಅಂತಾರೆ, ದೊಡ್ಡಮ್ಮನ ಬಡಿ ಚಾಚಿ ಅಂತಾರೆ. ಆದರೆ ಕೆಲವು ಕಡೆ ದೊಡ್ಡಪ್ಪ ದೊಡ್ಡಮ್ಮನಿಗೆ, ದೊಡ್ಡಪ್ಪನಿಗೆ ತಾವ್ ಅಂತ ಹೇಳ್ತಾರೆ, ದೊಡ್ಡಮ್ಮನಿಗೆ ತಾಯಿ ಅಂತ ಹೇಳ್ತಾರೆ. ಈಗ ಅಮ್ಮನ ಕಡೆ ಚಿಕ್ಕಮ್ಮ ಚಿಕ್ಕಪ್ಪ, ಅಮ್ಮನ ತಂಗಿ ಅಥವಾ ಅಮ್ಮನ ತಂಗಿನ ನಾವು ಚಿಕ್ಕಮ್ಮ ಅಂತೀವಿ, ಅಮ್ಮನ ಅಕ್ಕನ ದೊಡ್ಡಮ್ಮ ಅಂತೀವಿ. ಇಲ್ಲೇನಂತಾರೆ, ಅಮ್ಮನ ತಂಗಿನ ಮೌಸಿ ಅಂತ ಕರೀತಾರೆ, ಆ ಚಿಕ್ಕಮ್ಮನ ಮೌಸಿ ಅಂತ ಕರಿತೀವಿ, ಅದೇ ಚಿಕ್ಕಪ್ಪನ ಮೌಸ ಅಂತ ಕರಿತೀವಿ. ಮೌಸಿ ಮೌಸ, ಅದೇ ದೊಡ್ಡಮ್ಮ ಆಗಿದ್ರೆ ಅಮ್ಮನ ಅಕ್ಕನಿಗೆ ದೊಡ್ಡಮ್ಮ ಅಂತೀವಲ್ಲ, ಅವ್ರನ್ನ ಬಡಿ ಮೌಸಿ ಅಂತ ಕರಿತೀವಿ, ಅವ್ರನ್ನ ಬಡಿ ಮೌಸಿ ಅಂತ ಕರಿತೀವಿ. ಅದೇ ಅವ್ರ ದೊಡ್ಡಪ್ಪನ ಬಡೆ ಮೌಸ ಅಂತ ಕರಿತೀವಿ, ಬಡಿ ಮೌಸಿ ಬಡೆ ಮೌಸ. ಈಗ ನಾದಿನಿ, ನಾದಿನಿನ ಏನಂತ ಕರಿತೀವಿ, ನನದ್ ಅಂತ ಕರಿತೀವಿ. ನಾದಿನಿ ಯಾರಾಗ್ತಾರೆ, ಗಂಡನ ಅಕ್ಕ ಅಥವಾ ತಂಗಿನ ನಾದಿನಿ ಅಂತ ಕರಿತೀವಲ್ವಾ, ಅದೇ ಹಿಂದಿಲಿ ಅವ್ರನ್ನ ನನದ್ ಅಂತ ಕರೀತಾರೆ, ನನದ್ ಅಂತ ಕರೀತಾರೆ. ಅದೇ ನನ್ನ ಅವರ ಗಂಡನ್ನ ನಂದೋಯಿ ಅಂತ ಕರೀತಾರೆ, ಇಲ್ಲ ಜೀಜ ಅಂತ ಕರೀತಾರೆ. ನಾದಿನಿನ ನನದ್ ಅಂತ ಕರೀತಾರೆ, ನಾದಿನಿ ಗಂಡನ ನಂದೋಯಿ ಅಥವಾ ಜೀಜ ಅಂತ ಕರೀತಾರೆ. ಈಗ ಅಣ್ಣ ಅಥವಾ ತಮ್ಮನ ಮಗನ್ನ ಭತ್ತೀಜ ಅಂತ ಕರೀತಾರೆ, ಅಣ್ಣ ಅಥವಾ ತಮ್ಮನ ಮಗಳನ್ನ ಭತ್ತೀಜಿ ಅಂತ ಕರೀತಾರೆ. ಈಗ ನಾನು ಅಣ್ಣ ಅಥವಾ ತಮ್ಮನ ಮಗಳನ್ನ ಏನಂತ ಕರಿತೀನಿ, ಇವಾಗ ನನ್ನ ಅಣ್ಣನ ಮಗ ಅಥವಾ ತಮ್ಮನ ಮಗ ಏನಾಗ್ತಾರೆ, ನನಗೆ ಸೋದರಳಿಯ ಸೊಸೆ ಆಗ್ತಾರೆ. ನನ್ನ ಅಣ್ಣ ಅಥವಾ ತಮ್ಮನ ಮಗ ಸೋದರಳಿ ಆಗ್ತಾನೆ, ಮಗಳು ಸೋದರ ಸೊಸೆ ಆಗ್ತಾಳೆ. ಆಗ ನಾನು ಅವ್ರನ್ನ ಆ ಸೋದರಳಿನ ನಾನು ಬಾಂಜ ಅಂತ ಕರಿತೀನಿ, ಸೋದರ ಸೊಸೆನ ಬಾಂಜಿ ಅಂತ ಕರಿತೀನಿ. ನಾನೇನಾದ್ರೂ ಹುಡುಗ ಆದಾಗ, ನಾನು ಹುಡುಗ ಆಗಿದ್ರೆ ಈ ನನ್ನ ಅಣ್ಣನ ಮಗ ಅಥವಾ ತಮ್ಮನ ಮಗ ನಾನೇ ಅಂತ ಕರಿತೀನಿ, ಅವ್ರನ್ನ ಭತ್ತೀಜ ಅಂತ ಕರಿತೀನಿ, ಮಗನ ಭತ್ತೀಜ ಅಂತ ಕರಿತೀನಿ, ಮಗಳನ್ನ ಭತ್ತೀಜಿ ಅಂತ ಕರಿತೀನಿ. ನಾನು ಹುಡುಗ ಆಗಿದ್ದು ನನ್ನ ಅಣ್ಣನ ಅಥವಾ ತಮ್ಮನ ಮಗನ್ನ ಭತ್ತೀಜ ಅಂತ ಕರಿತೀನಿ, ಅದೇ ಮಗಳನ್ನ ಭತ್ತೀಜಿ ಅಂತ ಕರಿತಾನೆ. ಈಗ ನಾನು ಹುಡುಗಿ, ನನ್ನ ಅಣ್ಣನ ಅಥವಾ ತಮ್ಮನ ಮಗಳು ನನಗೇನಾಗ್ತಾರೆ, ನನಗೆ ಸೋದರಳಿ ಆಗ್ತಾರೆ. ಯಾಕಂದ್ರೆ ನಾನು ಹುಡುಗಿ, ಅದಕ್ಕೆ ನನ್ನ ಅಣ್ಣನ ಅಥವಾ ತಮ್ಮ ಮಕ್ಕಳು ನನಗೆ ಸೋದರಳಿಯ ಸೋದರ ಸೊಸೆ ಆಗ್ತಾರೆ. ಆಗ ನಾನು ಬಾಂಜ ಬಾಂಜಿ ಅಂತ ಕರಿತೀನಿ. ನಾನು ಹುಡುಗ ಆಗಿದ್ರೆ ನನ್ನ ಅಣ್ಣನ ಅಥವಾ ತಮ್ಮನ ಮಕ್ಕಳನ್ನು ನಾನು ಭತ್ತೀಜ ಭತ್ತೀಜಿ ಅಂತ ಕರಿತೀನಿ. ಹುಡುಗ ಆಗಿದ್ರೆ ಭತ್ತೀಜ ಅಂತ ಕರಿತೀನಿ, ಹುಡುಗಿ ಆಗಿದ್ರೆ ಭತ್ತೀಜಿ ಅಂತ ಕರಿತೀನಿ. ಸೊ ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ಈಗ ಮುತ್ತಜ್ಜಿ, ಮುತ್ತಜ್ಜಿನ ಅಮ್ಮನ ಸೈಡ್ ಆದರೆ ಪರನಾನಿ ಅಂತ ಕರೀತಾರೆ, ಅದೇ ಅಪ್ಪನ ಸೈಡ್ ಆದರೆ ಪರ ದಾದಿ ಅಂತ ಕರೀತಾರೆ. ಈ ಮುತ್ತಜ್ಜನ್ನ ಅಮ್ಮನ ಸೈಡ್ ಆದರೆ ಪರ ನಾನಾ ಅಂತ ಕರೀತಾರೆ, ಅಪ್ಪನ ಸೈಡ್ ಆದರೆ ಪ
ಪರ್ ದಾದಾ ಅಂತ ಕರೀತಾರೆ, ಅಜ್ಜಿನ ನಾನಿ ಅಂತ ಕರಿತಿದ್ದಾರೆ. ಇಲ್ಲಿ ಪರ್ ಅಂತ ಹಾಕಿದ್ರೆ ಪರ್ ನಾನಿ ಆಗೋಯ್ತು, ಈಗ ತಾತನ್ನ ನಾನಾ ಅಂತಿದೀವಿ, ಇಲ್ಲಿ ಪರ್ ನಾನಾ ಆಗೋಯ್ತು. ಪರ್ ನಾನಿ ಪರ್ ನಾನಾ, ಪರ್ ದಾದಿ ಪರ್ ದಾದಾ. ಸೊ ಇಲ್ಲಿ ಮುತ್ತಜ್ಜ ಮುತ್ತಜ್ಜಿ ಅಂತ ಕರೀತಾರೆ. ಇಲ್ಲಿ ಪರ್ ಪರ್ ಅಂತ ಆಗಿದ್ರೆ ಆಗೋಯ್ತು, ಅದರಲ್ಲಿ ಅವಾಗ ಮುತ್ತಜ್ಜಿನ ಪರ್ ನಾನಿ ಪರ್ ದಾದಿ ಅಂತ ಕರೀತಾರೆ, ಮುತ್ತಜ್ಜಿನ ಪರ್ ನಾನಾ ಪರ್ ದಾದಾ ಅಂತ ಕರೀತಾರೆ. ಈಗ ಮರಿಮೊಮ್ಮಗ ಮರಿಮೊಮ್ಮಗಳು ಏನಂತ ಕರೀತಾರೆ, ಅಮ್ಮನ ಸೈಡ್ ಅಮ್ಮನ ಸೈಡ್ ಮುತ್ತಜ್ಜ ಮುತ್ತಜ್ಜಿಗೆ ನೀವೇನಾದ್ರೂ ಮರಿಮೊಮ್ಮಗಾದ್ರೆ ನಿಮ್ಮನ್ನ ಪರ್ ನಾತಿ ಅಂತಾರೆ, ಮರಿಮೊಮ್ಮಗಳಾದ್ರೆ ಪರ್ ನಾತೀನ್ ಅಂತಾರೆ. ನೀವು ಅಪ್ಪನ ಸೈಡ್ ಮುತ್ತಜ್ಜ ಮುತ್ತಜ್ಜಿಗೆ ನೀವು ಮರಿಮೊಮ್ಮಗಾದ್ರೆ ನಿಮ್ಮನ್ನ ಪರ್ ಪೋತ ಅಂತಾರೆ, ಅದೇ ಮರಿಮೊಮ್ಮಗಳಾದ್ರೆ ಪರ್ ಪೋತಿ ಅಂತಾರೆ. ಸೊ ಇಷ್ಟು ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ಗಂಡ ಹೆಂಡತಿನ ಏನಂತಾರೆ, ಗಂಡ ಹೆಂಡತಿನ ಪತಿ ಪತ್ನಿ ಅಂತಾರೆ. ಸೊ ಗಂಡ ಹೆಂಡತಿನ ಏನಂತಾರೆ ಫ್ರೆಂಡ್ಸ್, ಗಂಡ ಹೆಂಡತಿನ ಪತಿ ಪತ್ನಿ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಅರ್ಥ ಆಯ್ತಲ್ಲ. ನಿಮ್ಗೇನಾದ್ರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಗಲ ವಿಡಿಯೋ ಮೇಲೆ ಹಿಂಗೆ, ಅಲ್ಲಿಯವರೆಗೂ ಧನ್ಯವಾದಗಳು.